ಸಿದ್ದರಾಮಯ್ಯನವರು ಎಲೆಕ್ಷನ್ಗಿಂತ ಮುಂಚೆ ಅವರು ಒಂದು ಬಜೆಟ್ ಮಂಡನೆ ಮಾಡಿದ್ರು ಫೆಬ್ರವರಿ ತಿಂಗಳಲ್ಲಿ 2018ರಲ್ಲಿ. ಆಮೇಲೆಲ್ಲ ಬದಲಾವಣೆಗಳಾಗಲಿಲ್ವಾ? ಆ ರೀತಿ ನಾನು ಈ ಬಜೆಟ್ ಬಗ್ಗೆ ಅವರು ಏನು ಕೊಟ್ಟರು ಅದು ನಿರೀಕ್ಷೆ ಇಟ್ಕೊಳ್ಳೋ ಬಜೆಟೇ ಅಲ್ಲ. ಅದು ಏನಿದ್ರು ಮುಂದೆ ಜನತೆಯ ಒಂದು ತೀರ್ಮಾನ ಏನು ಬರುತ್ತೆ, ಯಾವ ಪಕ್ಷಕ್ಕೆ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿ ಮುಂದಿನ ಸ್ಟ್ರಕ್ಚರ್ ಇದೆಯಲ್ಲ, ಮುಂದೆ ಬರ್ತಕ್ಕಂಥ ಸರ್ಕಾರದ್ದು ಮುಂದಿನ ಬಜೆಟಿಗೆ ವ್ಯಾಲ್ಯೂ ಇದೆ, ಇದಕ್ಕೆ ವ್ಯಾಲ್ಯೂ ಇಲ್ಲ. ಓಕೆ ಸರ್, ಮತ್ತೊಂದು ಚನ್ನಪಟ್ಟಣದಲ್ಲಿ ಸರ್ ಜಯಮೂರ್ತಿ ಅವ್ರ ನೇತೃತ್ವದಲ್ಲಿ ಒಂದು ಕುಟುಂಬೋತ್ಸವ ಅಂತ ಮಾಡ್ತಿದ್ದಾರೆ, ಇದು ರಾಜಕೀಯ ಪ್ರೇರಿತ JDS ಕಾರ್ಯಕ್ರಮ ಅಂತೇಳಿ ಆರೋಪ ಬರ್ತಾರೆ. ಅವ್ರು ಮಾಡೋದು ಯಾವ ಕಾರ್ಯಕ್ರಮ ಅಂತೆ? ಅವ್ರು ಮಾಡೋದು ಯಾವ ಕಾರ್ಯಕ್ರಮ? ಇವತ್ತು ಬರೀ ಇಲ್ಲಿ ಒಂದು ಕಡೆ ಮಾಡಿದ್ದಾರೆ, ಈಗ ಹೋದ ಸಲ ಮಾಡಿದ್ರಲ್ಲ ಆಗ ರಾಜಕೀಯ ಪ್ರೇರಿತ ಅನ್ನಿಸ್ತಿರಿ, ಹೋದ ವರ್ಷ ಮಾಡಿರಲಿಲ್ವಾ? 2020ರಲ್ಲಿ ಮಾಡಿದ್ರಲ್ಲ ಆಗ ರಾಜಕೀಯ ಅಂತ ಅನ್ನಿಸ್ತಿಲ್ವಾ? ಆಗ ಅವರು ಇಲ್ಲೇ ಇದ್ರಲ್ವಾ? ಸರ್ಕ್ಯುಲೇಷನ್ ಓಡಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಗೊತ್ತಾಯ್ತು ನೋಡಿದೆ, ಕಾರ್ಯಕ್ರಮ ಆಗಬಾರ್ದು ಅನ್ನೋದು. ಇವತ್ತು ಎಲ್ಲ ರೀತಿ ಸರ್ಕಾರದ ಅಧಿಕಾರಿಗಳನ್ನು ಅವರಿಗೆ ಬಲವಂತವಾಗಿ ಇವತ್ತು ಕಾರ್ಯಕ್ರಮ ರದ್ದು ಮಾಡಬೇಕು, ಕಾರ್ಯಕ್ರಮ ಬೊಮ್ಮಲೋತ್ಸವ ಅಂತಕ್ಕಂಥ ಹೆಸರೇ ಇಡಬಾರ್ದು, ಇದೆಲ್ಲ ಹೇಳಿ ಮಾಡಿ. ಈಗ ಬೇರೆ ಕಡೆಯೆಲ್ಲ ಮಾಡಿಲ್ವ? ಯಾವ ಇಷ್ಟು ತಾಲೂಕಲ್ಲಿ ಮಾಡಿಲ್ಲ? ಇವತ್ತು ಚನ್ನಪಟ್ಟಣ ಒಂದಕ್ಕೆ ಈಗೇನಿವೆಲ್ಲ ರಾಜಕೀಯ ನಡೀತಿದೆಯಲ್ಲ, ರಾಜಕೀಯ ನಾವೆಲ್ಲ ಮಾಡ್ತಿರೋದು, ಅವ್ರು ಮಾಡ್ತಿರೋದು ಚಿಲ್ಲರೆ ರಾಜಕೀಯ. ಆ ಚಿಲ್ಲರೆ ರಾಜಕೀಯ ನಡೆಯೋದಿಲ್ಲ ಚನ್ನಪಟ್ಟಣ.